हेलो एव्रीवन, वेलकम बैक टू नॉटी थ्रेड्स कन्नड। नहीं मोदलने सती नम चानल नोड़े प्लस सब्सक्राइब माड़ी, हागे बेल आइकॉन ओत्ती। बेल आइकॉन ओत्तोद्रिंद याव वीडियोसु नीवु मिस माड़ल। सो इवत्तु ई ब्लैंकेट हेग माड़ोदु अंत नानु तोर्स्ता इदीनि। इदिन्नु कंप्लीट आगिल्ल। सो नानु याव सैज़ल हाक्ता इदीनि अंद्रे अग्ल बंदु अराउंड 80 इंचस् एंड उद्द बंदुबिट्टु अराउंड 110 इंचस्। सो दिस इस द सैज़ ऐ आम वर्किंग। ಇವಾಗ ಇದಿಷ್ಟೇ ಆಗಿರೋದು ಪ್ಯಾಟರ್ನ್ ಬಂದುಬಿಟ್ಟು ಈ ರೀತಿ ಇದೆ. ಇದಕ್ಕೆ ನಾವು ಆರ್ಕೇಡ್ ಸ್ಟಿಚ್ ಅಂತ ಹೇಳ್ತೀವಿ. ಸ್ವಲ್ಪ ಅಂದರೆ ಹೋಲ್ಸ್ ಥರ ಇರುತ್ತೆ, ಬಟ್ ಫಿನಿಶ್ ಆದಮೇಲೆ ತುಂಬಾ ಚೆನ್ನಾಗಿರುತ್ತೆ. ಇಟ್ ಇಸ್ ಅ ವೆರಿ ಗುಡ್ ಪ್ಯಾಟರ್ನ್ ಫಾರ್ ಬೇಬಿ ಬ್ಲ್ಯಾಂಕೆಟ್ಸ್ ಆರ್ ನೀವು ಅಡಲ್ಟ್ ಸೈಜ್ ಬ್ಲ್ಯಾಂಕೆಟ್ಸ್ ಕೂಡ ಮಾಡ್ಕೋಬೋದು. ಇದಕ್ಕೆ ನಾನು ಎರಡು ರೀತಿ ಕಲರ್ಸ್ನ ಯೂಸ್ ಮಾಡ್ಕೋತಾ ಇರೋದು. ಇದು ಒಂಥರ ವೆಲ್ವೆಟ್ ಯಾನ್ ಅಂತೀವಲ್ವ, ಅದು ಸೊ ದಪ್ಪ ಇರುತ್ತೆ. ಹಾಗಾಗಿ ನಾನು ದಪ್ಪ ಇರೋ ನೀಡಲಲ್ಲಿ ಹಾಕ್ತಾ ಇರೋದು. ಇದೊಂದು ಕಲರು ಆ್ಯಂಡ್ ಇದೊಂದು ಕಲರ್, ಟೂ ಕಲರ್ಸಲ್ಲಿ ನಾನು ಈ ಬ್ಲ್ಯಾಂಕೆಟ್ನ ಮಾಡ್ತಾ ಇದ್ದೀನಿ. ಇನ್ನೂ ಸುಮಾರು ಎಷ್ಟು ಒಂದು 12-13 ಇಂಚ್ ಅಷ್ಟೇ ಆಗಿರೋದು. ಲಾಂಗ್ ವೇ ಟು ಗೋ. ಸೊ ನಾನು ಇದನ್ನು ಫಿನಿಶ್ ಮಾಡೋವರೆಗೂ ತುಂಬ ಲೇಟ್ ಆಗಿಬಿಡುತ್ತೆ ವೀಡಿಯೋ ಪೋಸ್ಟ್ ಮಾಡೋದು ಅಂತ. ನಾನಿವತ್ತು ಒಂದು ಸ್ಮಾಲ್ ಸ್ವಾಚ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಪ್ಯಾಟರ್ನ್ ನಾನು ಹೇಗೆ ಡಿವೈಡ್ ಮಾಡ್ಕೊಂಡಿರೋದು ಅಂದರೆ, ಸೊ 1, 2, 3, 4, 5, 6 ಲೈನ್ಸ್ ಒಂದು ಕಲರಲ್ಲಿ ಆದಮೇಲೆ ಕಲರ್ನ ಚೇಂಜ್ ಮಾಡಿಕೊಂಡು ಮತ್ತೆ ಈ ಕಲರಲ್ಲಿ 6 ಲೈನ್ಸ್ ಹಾಕೋತಾ ಇದ್ದೀನಿ. ಸೊ ನಿಮಗೆ ಕಲರ್ಸು ಬೇಕಿದ್ರೆ ಎವ್ರಿ ರೋ ಚೇಂಜ್ ಮಾಡ್ಕೋಬೋದು, ಆರ್ 5 ರೋಸ್, 10 ರೋಸ್, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಲರ್ಸ್ನ ನೀವು ಚೇಂಜ್ ಮಾಡ್ಕೋಬೋದು. ಯು ಕ್ಯಾನ್ ಯೂಸ್ ಮೋರ್ ದ್ಯಾನ್ ಒನ್ ಕಲರ್ ಆ್ಯಂಡ್ ಮಲ್ಟಿ ಕಲರ್ಡ್ ಯಾನ್ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ನಾನು ಸ್ಯಾಂಪಲ್ಗೆ ಅಂತ ಇಲ್ಲಿ ನನ್ನ ಹತ್ರ ಲಾಸ್ಟ್ ಟೈಮ್ ನಾನು ಬೇಬಿ ಬ್ಲ್ಯಾಂಕೆಟ್ ಮಾಡಿಬಿಟ್ಟು ಉಳಿದಿರೋಂತಹ ಈ ಎರಡು ಯಾನ್ ಇದೆ. ಸೊ ನಾನು ಸ್ಯಾಂಪಲ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಇದನ್ನು ಸುತ್ತಿಲ್ಲ. ಸೊ ಫುಲ್ ಮೆಸ್ಅಪ್ ಆಗಿಬಿಟ್ಟಿದೆ. ಐ ವಿಲ್ ಮ್ಯಾನೇಜ್ ಆ್ಯಂಡ್ ಐ ವಿಲ್ ಟ್ರೈ ಟು ಶೋ ಇದರಲ್ಲೇ. ಸೊ ಈ ಟೂ ಕಲರ್ಸ್ ನಾನು ಒಂದು ಲೈನ್ ಈ ಕಲರಲ್ಲಿ ಮಾಡಿಬಿಟ್ಟು ಆಮೇಲೆ ಕಲರ್ ಚೇಂಜ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬಟ್ ಯಾನ್ ಈ ರೀತಿ ಆದಾಗ ನೀವು ಅದನ್ನು ನೀಟಾಗಿ ಅನ್ವೈಂಡ್ ಮಾಡಿಬಿಟ್ಟು ರೋಲ್ ಮಾಡ್ಕೋಬೇಕು, ಆಮೇಲೆ ನೀವು ಪ್ರಾಜೆಕ್ಟ್ ಶುರು ಮಾಡಬೇಕು, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಇದ್ರ ಜೊತೆಗೆ ನಾನು ಇವತ್ತು ಯೂಸ್ ಮಾಡ್ತಾ ಇರೋದು 5.5 mm ಹುಕ್. ಸೊ ನೀವು ಯಾವ ರೀತಿ ಯಾನ್ ಎಷ್ಟು ದಪ್ಪ ಯಾನ್ ತೊಗೋತೀರಾ ಆ ಯಾನ್ ಥಿಕ್ನೆಸ್ ಮೇಲೆ ನಿಮ್ಮ ನೀಡಲ್ ಡಿಪೆಂಡ್ ಆಗುತ್ತೆ. ಯಾನ್ ತುಂಬ ವೆರೈಟಿ ಅವೈಲೇಬಲ್ ಇದೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಮೆಝಾನ್ ಲಿಂಕ್ಸ್ನ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಅಮೆಝಾನ್ ಇಂದಾನೇ ನಾನು ಈ ನೀಡಲ್ ಸೆಟ್ ಆರ್ಡರ್ ಮಾಡಿದ್ದು. ಎಲ್ಲ ಸೈಜ್ ನೀಡಲ್ಸು ಬಂದುಬಿಡುತ್ತೆ. ಸೊ ನೀವು ಹಂಗೆ ಒಂದೊಂದು ನಂಬರ್ಗೆ ಹುಡ್ಕೋದು ನೆಸೆಸರಿ ಇರಲ್ಲ. ಸೊ ಇಟ್ಸ್ ಅ ವೆರಿ ಗುಡ್ ಸೆಟ್ ಆಫ್ ನೀಡಲ್ಸ್ ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಮೆಟಾಲಿಕ್ ನೀಡಲ್ಸ್. ಸೊ ಇದು ಲೈಫ್ ಕೂಡ ಲಾಂಗ್ ಆಗಿರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ, ಅದರಲ್ಲಿ ಖಂಡಿತ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಹಾಗೆ ನಮ್ಮ ಬ್ಲಾಗ್ naughtythreads.net ಚೆಕ್ ಮಾಡೋದು ಮರಿಬೇಡಿ. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟು ನೀವು ಎಷ್ಟು ಅಗ್ಲ ಬೈ ಎಷ್ಟು ಉದ್ದ ಹಾಕೋಬೇಕು ಅಂತ ಅದ್ರದ್ದು ಡೈಮೆನ್ಷನ್ಸ್ ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಸೊ ಎಷ್ಟು ಇಂಚ್ ನೀವು ಅಗ್ಲ ಹಾಕಬೇಕು ಅನ್ಕೋತೀರಾ ಅಷ್ಟು ಉದ್ದನೂ ಚೈನ್ ಸ್ಟಿಚ್ ಹಾಕ್ಕೋಬೇಕು ಫಸ್ಟು. ಸೊ ಅದೇ ಇಲ್ಲಿ ಹಾಕಿರೋಂತಹ ಬೇಸ್ ಸ್ಟಾರ್ಟಿಂಗಲ್ಲಿ. ಸೊ ನಿಮಗೆ ಸೇ ಅರೌಂಡ್ 60 inches ವೈಡ್ ಬೇಕು ಅನ್ನೋದಾದರೆ ಅಷ್ಟು ಉದ್ದ ಚೈನ್ ಸ್ಟಿಚಸ್ ಹಾಕ್ಕೋಬೇಕು. ಬಟ್ ದ ನಂಬರ್ ಆಫ್ ಚೈನ್ಸ್ ಹ್ಯಾಸ್ ಟು ಬಿ ಮಲ್ಟಿಪಲ್ ಆಫ್ 5. ಸೊ 60 inches ಅಂದರೆ ನೀವು 100 chains ಆರ್ 120 chains ಮಲ್ಟಿಪಲ್ ಆಫ್ 5 ಇರಬೇಕು. ಸೊ ಕೌಂಟಿಂಗ್ ತುಂಬಾ ಇಂಪಾರ್ಟೆಂಟ್, ಇಲ್ಲಾಂದರೆ ಅಲ್ಲಿ ಮೆಸ್ಅಪ್ ಆಗೋಗುತ್ತೆ. ಸೊ ಫಸ್ಟು ನಾವು ಸ್ಲಿಪ್ ನಾಟ್ ಈ ರೀತಿ ಹಾಕ್ಕೊಂಡು ಶುರು ಮಾಡೋಣ. ಸ್ಲಿಪ್ ನಾಟ್ ಹೇಗೆ ಹಾಕೋದು ಅಂದರೆ ಬೆರಳಿಗೆ ಈ ರೀತಿ ದಾರನ ಸುತ್ತಕೊಂಡು ಈ ದಾರ ಇರುತ್ತಲ್ವ ಈ ಸರ್ಕಲ್ ಮಾಡಿಬಿಟ್ಟು ಇದನ್ನು ಈ ರೀತಿ ಸೆಂಟ್ರಲ್ ತೊಗೊಂಬರ್ಬೇಕು. ಆಮೇಲೆ ಸೆಂಟ್ರಲ್ಲಿ ಸ್ಟ್ರೇಟ್ ಆಗಿರೋ ದಾರದ ಕೆಳಗಡೆ ಈ ನೀಡಲ್ ಹಾಕಿದ್ರೆ ಸ್ಲಿಪ್ ನಾಟ್ ಆಗುತ್ತೆ. ಸೊ ಫಸ್ಟ್ ನಾನೊಂದು 20 chains ಹಾಕ್ತೀನಿ ಈ ಸ್ಯಾಂಪಲ್ಗೆ. ಸೊ ಚೈನ್ ಸ್ಟಿಚ್ ಹಾಕೋದಂತೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ತುಂಬ ಟೈಟಾಗಿ ಹಾಕ್ಕೋಬೇಡಿ, ಯಾಕಂದರೆ ನೆಕ್ಸ್ಟ್ ಸ್ಟೆಪ್ಪು ಈ ಚೈನ್ ಸ್ಟಿಚ್ಚು ಒಳಗಡೆ ಹಾಕೋದ್ರಿಂದ. ಸೊ 1, 2, 3, 4, 5 ಹಾಕಿದ್ದೀನಿ. 6, 7, 8, 9, 10, 11, 12, 13, 14, 15, 16, 17, 18, 19, 20. ಸೊ ಇಷ್ಟೇ ಇಷ್ಟು ಸ್ವಾಚ್ ನಾನು ತೋರಿಸ್ತಾ ಇದ್ದೀನಿ. ನೀವು ಇದನ್ನೇ ನಿಮಗೆ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ಹಾಕ್ಕೊಂಡು ಇದೇ ರೀತಿ ನೀವು
ಕಂಟಿನ್ಯೂ ಮಾಡಬೇಕಾಗತ್ತೆ. ಪ್ಯಾಟರ್ನ್ ರಿಪಿಟೇಟಿವ್ ಆಗಿದೆ, ಸೊ ಹಾಗಾಗಿ ಏನು ಚೇಂಜಸ್ ಏನಿಲ್ಲ, ನೀವು ಹೆಂಗೆ ಬೇಕೋ ಹಾಗೆ ನಿಮ್ಮ ಚಾಯ್ಸ್ ಪ್ರಕಾರ ಮಾಡ್ಕೋಬೋದು. ತುಂಬಾ ಈಸಿ ಪ್ಯಾಟರ್ನ್. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಇವಾಗ ಇಲ್ಲಿ ಏನಾಯಿತು, 20 ಚೈನ್ ಹಾಕಿದ್ದೀನಿ, ಅದಾದಮೇಲೆ 2 ಚೈನ್ಸ್ ಹಾಕೋತಾ ಇದ್ದೀನಿ. ಈ 2 ಚೈನ್ಸ್ ಬಂದು ಎಕ್ಸ್ಟ್ರಾ, ಇದನ್ನು ಕೌಂಟ್ ಮಾಡಲ್ಲ. ಸೊ ಇಲ್ಲಿ ಟೋಟಲ್ ಆಗಿ 22 ಸ್ಟಿಚ್ ಇದೆ. ಸೊ ಈ ಫಸ್ಟ್ 2 ಸ್ಟಿಚಸ್ ಯೂಶ್ವಲಿ ಕೌಂಟ್ ಮಾಡಲ್ಲ. ಸೊ ನಾನೇನು ಮಾಡ್ತೀನಿ, ಈಗ ಇಲ್ಲಿ ಹುಕ್ಕಲ್ಲಿರೋ ಲೂಪ್ನ ಬಿಟ್ಬಿಡಿ, ಸೆಕೆಂಡ್ ಅಂದರೆ ಇಲ್ಲಿ ಈ ಫಸ್ಟ್ ಲಾಸ್ಟ್ ಚೈನ್ ಇದೆಯಲ್ವ, ಈ ಚೈನ್ನ ಸ್ಕಿಪ್ ಮಾಡಿಕೊಂಡು ಸೆಕೆಂಡ್ ಚೈನ್ ಫ್ರಮ್ ದ ಹುಕ್ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಷನ ಹಾಕೋತಾ ಇದ್ದೀನಿ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಸ್ಟಿಚ್ ಒಳಗಡೆ ಒಂದೇ ಒಂದು ಸಿಂಗಲ್ ಕ್ರೋಷೆ. ಇದಾದಮೇಲೆ 3 ಚೈನ್ಸ್, 1, 2, 3. 3 ಚೈನ್ಸ್ ಆದಮೇಲೆ ಇಲ್ಲಿ 2 ಸ್ಟಿಚಸ್ನ ಸ್ಕಿಪ್ ಮಾಡ್ಕೋಬೇಕು. ಇಲ್ಲಿ ಒಂದು ಸಿಂಗಲ್ ಕ್ರೋಷೆ ಇದೆಯಲ್ಲ, ಸೊ 1 ಆ್ಯಂಡ್ 2 ಸ್ಕಿಪ್ ಮಾಡಿಕೊಂಡು 3rd ಸ್ಟಿಚ್ಚಿಂದ ಸಿಂಗಲ್ ಕ್ರೋಷೆ ಹಾಕ್ಕೋಬೇಕು. ಸೊ ಇಲ್ಲಿ ನಾನು 3 ಸಿಂಗಲ್ ಕ್ರೋಷೆ ಹಾಕ್ಕೋತೀನಿ, ಮತ್ತು ನೆಕ್ಸ್ಟ್ ಸ್ಟಿಚ್ ಒಳಗಡೆ ಇನ್ನೊಂದು ಸಿಂಗಲ್ ಕ್ರೋಷೆ, ಅದ್ರ ನೆಕ್ಸ್ಟ್ ಸ್ಟಿಚ್ ಒಳಗಡೆ ಒಂದು ಸಿಂಗಲ್ ಕ್ರೋಷೆ. ಸೊ ಇವಾಗ ಹಿಂಗಾಯಿತು, ಸ್ಟಾರ್ಟಿಂಗಲ್ಲಿ 2 ಸಿಂಗಲ್ ಕ್ರೋಷೆ, 3 ಚೈನ್ಸ್ ಹಾಕ್ಬಿಟ್ಟಿದ್ದೀನಿ, ಇಲ್ಲಿ 2 ಚೈನ್ನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ 3 ಚೈನ್ಸ್ ಒಳಗಡೆ ಒಂದೊಂದು ಸಿಂಗಲ್ ಕ್ರೋಷೆ. ಸೊ ಲಾಸ್ಟ್ವರೆಗೂ ಇದೇ ಪ್ಯಾಟರ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಮತ್ತೆ 3 ಚೈನ್ಸ್, 1, 2 ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ 3 ಸ್ಟಿಚಸ್ ಒಳಗಡೆ ಒಂದೊಂದು ಸಿಂಗಲ್ ಕ್ರೋಷೆ. ಸೊ ಇದೊಂದು, ಸೊ ಈಗ ನೋಡಿ ಇಲ್ಲಿ ಲಾಸ್ಟಲ್ಲಿ 1 ಆ್ಯಂಡ್ 2 ಚೈನ್ ಸ್ಕಿಪ್ ಮಾಡಿಬಿಟ್ಟು ಲಾಸ್ಟ್ 2 ಸ್ಟಿಚಸಲ್ಲಿ ಒಂದೊಂದು ಸಿಂಗಲ್ ಕ್ರೋಷೆ ಹಾಕ್ಕೋಬೇಕು. ಆವಾಗ ನಮ್ಮದು ಸ್ಟಾರ್ಟಿಂಗು 2 ಸಿಂಗಲ್ ಕ್ರೋಷೆ ಆಗುತ್ತೆ, ಎಂಡಿಂಗಲ್ಲಿ ಕೂಡ 2 ಸಿಂಗಲ್ ಕ್ರೋಷೆ ಆಗುತ್ತೆ. ಸೊ ನಿಮ್ಗಾಗಲೇ ಒಂದು ಫೇರ್ ಐಡಿಯಾ ಬಂತು ಅನಿಸುತ್ತೆ. ಸೊ ಈ 3 ಚೈನ್ ಲೂಪ್ಸ್ ಒಳಗಡೆ ಈ ರೀತಿ ಆರ್ಚಸ್ನ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹಾಕೋಣ. ಸೊ ಈಗ ನೆಕ್ಸ್ಟ್ ಸ್ಟೆಪ್ಗೆ ಒಂದೇ ಒಂದು ಚೈನ್ ಹಾಕ್ಕೊಂಡು ನಾನು ಈ ಪೀಸ್ನ ಟರ್ನ್ ಮಾಡ್ಕೋತೀನಿ. ಸೊ ಇಲ್ಲಿ 2 ಸಿಂಗಲ್ ಕ್ರೋಷೆ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಈ ರೀತಿ ಪೀಸ್ನ ಟರ್ನ್ ಮಾಡ್ಕೊಳ್ಳಿ. ಸೊ ಇಲ್ಲಿ 2 ಸಿಂಗಲ್ ಕ್ರೋಷೆ ಇರುತ್ತಲ್ವ, ಫಸ್ಟ್ ಸಿಂಗಲ್ ಕ್ರೋಷೆ ಒಳಗಡೆ ಒಂದು ಸಿಂಗಲ್ ಕ್ರೋಷೆ ಹಾಕ್ಕೋಬೇಕು. ಸೊ ಇದು ಒಂದು ಸಿಂಗಲ್ ಕ್ರೋಷೆ, ಇದಾದಮೇಲೆ ಈ 3 ಚೈನ್ ಗ್ಯಾಪ್ ಇರುತ್ತಲ್ವ, ಸೊ ಈ ಲೂಪ್ ಒಳಗಡೆ 5 ಕಂಬ ಹಾಕ್ಕೋಬೇಕು. ಸೊ ಇದು ಒಂದು, ಎರಡು, ಮೂರು, ನಾಲ್ಕು, 5. ನೋಡಿ ಇಲ್ಲಿ 5 ಕಂಬ ಆದಮೇಲೆ ಇಲ್ಲಿ 3 ಸಿಂಗಲ್ ಕ್ರೋಷೆ ಹಾಕಿದ್ದೀವಿ. ಸೊ ಸೆಕೆಂಡ್ ಸಿಂಗಲ್ ಕ್ರೋಷೆ ಒಳಗಡೆ ಒಂದು ಸಿಂಗಲ್ ಕ್ರೋಷೆ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆಗಲೇ. ಆಮೇಲೆ ತಿರ್ಗಾ ನೆಕ್ಸ್ಟ್ ಸ್ಟಿಚ್ನ ಸ್ಕಿಪ್ ಮಾಡ್ಕೊಳ್ಳಿ, ಮತ್ತು 3 ಚೈನ್ ಗ್ಯಾಪ್ ಒಳಗಡೆ 5 ಕಂಬ. ಸೊ ಇದು ಫುಲ್ಲು ಅದೇ ರೀತಿ ಕಂಟಿನ್ಯೂ ಆಗುತ್ತೆ, 5 ಡಬಲ್ ಕ್ರೋಷೆ ಆರ್ ಕಂಬ ಆ್ಯಂಡ್ 1 ಸಿಂಗಲ್ ಕ್ರೋಷೆ ಸೆಕೆಂಡ್ ಸ್ಟಿಚ್ ಒಳಗಡೆ. ನಾವಲ್ಲಿ 3 ಸಿಂಗಲ್ ಕ್ರೋಷೆ ಹಾಕಿದ್ದೀವಿ, 3ರಲ್ಲಿ ಸೆಂಟರ್ ಬಂದುಬಿಟ್ಟು ಸೆಕೆಂಡ್ ಸ್ಟಿಚ್ ಅಲ್ವಾ, ಸೊ ಹಾಗಾಗಿ ನೋಡಿ 1, 2, 3, 4, 5 ಆಯಿತು. ಇಲ್ಲಿ ಸೆಕೆಂಡ್ ಸ್ಟಿಚ್ ಒಳಗಡೆ ಒಂದೇ ಒಂದು ಸಿಂಗಲ್ ಕ್ರೋಷೆನ ಹಾಕ್ಕೋತಾ ಇದ್ದೀನಿ. ಸೊ ನೋಡಿ ಇದೇ ರೀತಿ ಕೊನೆವರೆಗೂ ಕಂಟಿನ್ಯೂ ಮಾಡ್ಕೊಳ್ಳೋಣ.
ಸೊ ಇವಾಗ ಲಾಸ್ಟ್ ಬ್ಲಾಕಲ್ಲಿ ಕೂಡ ನಾನು 5 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇದನ್ನು ಇಲ್ಲಿ ಲಾಸ್ಟ್ ಸಿಂಗಲ್ ಕ್ರೋಶೆ ಇರುತ್ತಲ್ವ ಅದರೊಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ಬಿಡ್ಬೇಕು. ನಿಮಗೆ ಇನ್ ಕೇಸ್ ಕಲರ್ ಚೇಂಜ್ ಮಾಡೋದು ಬೇಡ ಅನ್ನೋದಾದರೆ ಹಾಗೆ ಕಂಟಿನ್ಯೂ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಕಲರ್ ಹೇಗೆ ಚೇಂಜ್ ಮಾಡೋದು ಅಂತ ತೋರಿಸ್ಕೊಟ್ಬಿಡ್ತೀನಿ, ಸೊ ದ್ಯಾಟ್ ನಿಮಗೆ ಎರಡೂ ಆಪ್ಷನ್ಸೂ ಗೊತ್ತಾಗುತ್ತೆ. ಸೊ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾನೇ ಥ್ರೆಡ್ ಬಿಟ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಲಾಸ್ಟಲ್ಲಿ ನಮ್ಮದು ಪ್ರಾಜೆಕ್ಟ್ ಎಂಡ್ ಆದಮೇಲೆ ವೀವ್ ಮಾಡೋದಕ್ಕೆ ನಮಗೆ ದಾರ ಇದು ದಪ್ಪ ಐ ನೀಡಲ್ ಒಳಗಡೆ ಹಾಕ್ಬಿಟ್ಟು ವೀವ್ ಮಾಡಬೇಕಲ್ವ, ತುಂಬ ಇಷ್ಟೇ ಇಷ್ಟು ಬಿಟ್ಟರೆ ವೀವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ. ಸೊ ನೋಡಿ ಇದು ಈ ರೀತಿ ಕಾಣಿಸುತ್ತೆ. ಸೊ ಇವಾಗ ಇದಕ್ಕೆ ನಾನು ಇಲ್ಲಿ ಸೆಕೆಂಡ್ ಕಲರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಸಿಂಪಲಾಗಿ ಏನು ಮಾಡ್ಬೋದು ಅಂದರೆ ಇಲ್ಲಿ ಒಂದು ನಾಟ್ ಹಾಕ್ಬಿಟ್ಟು ಸೆಕೆಂಡ್ ಕಲರ್ನ ಅಟ್ಯಾಚ್ ಮಾಡ್ಕೋಬೋದು. ಅದರ್ವೈಸ್ ಇದೇ ರೀತಿ ಸ್ವಲ್ಪ ಈ ಟೇಲ್ನ ಉದ್ದ ಬಿಟ್ಕೊಳ್ಳಿ, ವೀವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಸೊ ನಾವು ಇಲ್ಲಿ ಎಂಡ್ ಮಾಡಿದ್ವಿ. ಇದನ್ನು ಟರ್ನ್ ಮಾಡ್ಕೋಬೇಕು. ಸೊ ಒಂದು ಸ್ಲಿಪ್ ಸ್ಟಿಚ್ಚು ಅಂದರೆ ಈ ಸ್ಟಿಚ್ ನೀಡಲ್ ಒಳಗಡೆ ಇದೆಯಲ್ಲ, ಸೊ ಏನು ಮಾಡಬೇಕು ಇಲ್ಲಿ ಲಾಸ್ಟ್ ಸ್ಟಿಚ್ಚು ಒಳಗಡೆ ಸೂಜಿನ ಹಾಕ್ಕೊಂಡು ಈ ರೀತಿ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈ ರೀತಿ ಕೂಡ ನೀವು ಅಟ್ಯಾಚ್ ಮಾಡ್ಕೋಬೋದು ದಾರಾನ. ಸೊ ಇವಾಗ ನಾನು ಇಲ್ಲಿ 3 ಚೈನ್ ಹಾಕೋತಾ ಇದ್ದೀನಿ. ಸೊ 3 ಚೈನ್ ಹಾಕಿದ್ಮೇಲೆ ಈ ಸ್ಟಿಚ್ನ ಸ್ಕಿಪ್ ಮಾಡ್ಕೋಬೇಕು. ಸೊ ಇಲ್ಲಿ 5 ಕಂಬ ಇದೆಯಲ್ವ, 5 ಕಂಬದಲ್ಲಿ ಇದನ್ನು ಫಸ್ಟನ್ನು ಸ್ಕಿಪ್ ಮಾಡಿಬಿಟ್ಟು ಸೆಕೆಂಡ್ ಥರ್ಡ್ ಆ್ಯಂಡ್ ಫೋರ್ತ್ಗೆ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಸೊ ನಾವು ಆಗಲೇ ಬೇಸ್ ಹಾಕಿದ್ವಲ್ಲ ಅದನ್ನು ತಿರ್ಗಾ ಈ ಆರ್ಚ್ ಮೇಲೆ ಹಾಕ್ತಾ ಇದ್ದೀವಿ ಅಷ್ಟೇ. ಆಗಲೇ ನಾವು ಚೈನ್ಗೆ 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ವಲ್ಲ, ಸೊ ಸಿಮಿಲರ್ ಇದಾದಮೇಲೆ ನೋಡಿ ಈ ಲಾಸ್ಟ್ ಸ್ಟಿಚ್ಚು ಸ್ಕಿಪ್ ಮಾಡ್ಕೋಬೇಕು, ಇಲ್ಲಿರೋ ಸಿಂಗಲ್ ಕ್ರೋಶೆ ಕೂಡ ಸ್ಕಿಪ್ ಮಾಡ್ಕೋಬೇಕು, ಹಾಗೆ ನೆಕ್ಸ್ಟ್ ಆರ್ಚದು ಫಸ್ಟ್ ಸ್ಟಿಚ್ ಕೂಡ ಸ್ಕಿಪ್ ಮಾಡಬೇಕು. ಮಾಡಿಕೊಂಡು ಸೆಕೆಂಡ್ ಥರ್ಡ್ ಆ್ಯಂಡ್ ಫೋರ್ತ್ ಡಬಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಬಟ್ ಅದಕ್ಕಿಂತ ಮುಂಚೆ 3 ಚೈನು, ನಮಗೆ ನೆಕ್ಸ್ಟ್ ಆರ್ಚ್ ಹಾಕೋದಕ್ಕೆ ಬೇಸ್ ಬೇಕಲ್ಲ. ಸೊ ನಾನೇನು ಮಾಡ್ತೀನಿ ಇಲ್ಲಿ ಫಸ್ಟ್ ಒಂದು ಸ್ಕಿಪ್ ಮಾಡಿಬಿಟ್ಟು ಸೆಕೆಂಡ್ ಡಬಲ್ ಕ್ರೋಶೆಯಿಂದ ಕೌಂಟ್ ಮಾಡಿಕೊಂಡು 3 ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಸೊ ನೋಡಿ ಈ ರೀತಿ ಕಾಣಿಸುತ್ತೆ ಬೇಸು, ಮತ್ತೆ 3 ಚೈನ್ 3 ಸಿಂಗಲ್ ಕ್ರೋಶೆ. ತುಂಬ ಸಿಂಪಲ್ ಪ್ಯಾಟರ್ನ್, ನೀವು ಲಾಜಿಕಲಿ ಅರ್ಥ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಸಿಂಗಲ್ ಕಲರಲ್ಲಿ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಾರಿ ಮಾತಾಡಿಕೊಂಡು ಚೈನ್ ಹಾಕಿಬಿಟ್ಟೆ. ಇಲ್ಲಿ ಆ್ಯಕ್ಚುಲಿ ಇನ್ನೂ 2 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸೊ ನೀವು ಸ್ಮಾಲ್ ಸ್ಯಾಂಪಲ್ ಬೇಕಿದ್ರೆ ಫಸ್ಟು ಟ್ರೈ ಮಾಡ್ಬೋದು, ಚೆನ್ನಾಗಿ ಬಂತು ನಿಮಗೆ ಫುಲ್ ಬ್ಲ್ಯಾಂಕೆಟ್ ಹಾಕೋ ಕಾನ್ಫಿಡೆನ್ಸ್ ಇದೆ ಅನ್ನೋದಾದರೆ ಅದಕ್ಕೆ ಬೇಕಾದಷ್ಟು ಯಾನ್ ತಗೊಂಡು ಶುರು ಮಾಡ್ಕೋಬೋದು. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು 3 ಚೈನ್ ಹಾಕ್ಕೊಂಡ್ವಿ, 3 ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ವಲ್ಲ. ಸೊ ಈ 3 ಚೈನ್ ಏನಕ್ಕೆ ಹಾಕಿದ್ದು ಅಂದರೆ 2 ಚೈನ್ ಬಂದುಬಿಟ್ಟು ಇಟ್ ಈಸ್ ಕೌಂಟೆಡ್ ಆಸ್ ಅ ಹಾಫ್ ಡಬಲ್ ಕ್ರೋಶೆ, ಅದಾದಮೇಲೆ 1 ಚೈನು. ಸೊ ಈ ಕಡೆ ಕೂಡ ಅದೇ ರೀತಿ ನಾವು ಎಂಡ್ ಮಾಡಬೇಕಾಗತ್ತೆ. ಆವಾಗಲೇ ಅದು ಪ್ರಾಜೆಕ್ಟ್ ಒಂಥರ ಹಿಂಗೆ ಸ್ಟ್ರೇಟಾಗಿ ಎಡ್ಜಸ್ಟು ಸ್ಟ್ರೇಟಾಗಿ ಬರುತ್ತೆ, ಇಲ್ಲ ಅಂದರೆ ಸ್ಟ್ರೇಟಾಗಿ ಬರಲ್ಲ. ಸೊ ಈ ಸ್ಟೆಪ್ ಮಾತ್ರ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡ್ಕೊಳ್ಳಿ. ಸೊ ಇಲ್ಲಿ 3 ಸಿಂಗಲ್ ಕ್ರೋಶೆ ಹಾಕಿದ್ದಾದಮೇಲೆ 1 ಚೈನ್ ಹಾಕ್ಕೊಂಡು ಒಂದೇ ಒಂದು ಡಬಲ್ ಕ್ರೋಶೆ ಹಾಕ್ಕೋಬೇಕು. ಎಲ್ಲಿ ಹಾಕ್ಕೋಬೇಕು ಅಂದರೆ ಈ ಲಾಸ್ಟ್ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಇಲ್ಲಿ, ಇದು ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕ್ಬೇಕು. ಈ ರೀತಿ ಅವಾಗೇನಾಗುತ್ತೆ ಈ ಎಡ್ಜಸ್ ಎಲ್ಲ ಒಂಥರ ನೀಟಾಗಿ ಸ್ಟ್ರೇಟಾಗಿ ಬರುತ್ತೆ. ಸೋ ಫಾರ್ ಇಷ್ಟು ಅರ್ಥ ಆಯಿತು ಅನ್ಕೋತಾ ಇದ್ದೀನಿ. ಸೊ ಆರ್ಚು ಅಷ್ಟೇ ನೋಡಿ ನೀಟಾಗಿ ಕಾಣಿಸುತ್ತೆ. ನಿಮಗೆ ಕಲರ್ಫುಲ್ ಬೇಕು ಅಂದರೆ ಪ್ರತಿ ಒಂದು ಸ್ಟೆಪ್ಪಲ್ಲೂ ಕಲರ್ಸ್ ಚೇಂಜ್ ಮಾಡ್ತಾ ಹೋಗ್ಬೋದು. ಬಟ್ ಏನಂದರೆ ಆಮೇಲೆ ತುಂಬ ಜಾಸ್ತಿ ಕೆಲಸ ಆಗಿಬಿಡುತ್ತೆ ಈ ಲೂಸ್ ಎಂಡ್ಸ್ನ ಎಲ್ಲ ವೀವ್ ಮಾಡಬೇಕು. ಸೊ ನೀವು ಪ್ಯಾಟರ್ನ್ ಮುಂಚೆನೆ ಡಿಸೈಡ್ ಮಾಡ್ಕೊಂಬಿಡಿ, ಅಕಾರ್ಡಿಂಗ್ಲಿ ಯಾನ್ನ ತಗೊಳ್ಳಿ. ಸೊ ಇವಾಗ ಟರ್ನ್ ಮಾಡೋಕ್ಕಿಂತ ಮುಂಚೆ 3 ಚೈನ್ ಹಾಕ್ಕೊಳ್ಳೋಣ.
ಈ ಮೂರು ಚೈನು ಒಂದು ಡಬಲ್ ಕ್ರೋಶೆ ಲೆಕ್ಕ. ಅದಾದಮೇಲೆ ಟರ್ನ್ ಮಾಡಿಕೊಂಡು ಇಲ್ಲಿ ಒಂದು ಚೈನ್ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ಮತ್ತೆ ಎರಡು ಡಬಲ್ ಕ್ರೋಶೆ ಹಾಕ್ಕೋಬೇಕು. ಸೊ ಆ ಮೂರು ಚೈನು ಎಷ್ಟು ಹೈಟಿಗೆ ಬರುತ್ತೋ ಅಷ್ಟು ಹೈಟ್ಗೆ ನೀವು ಈ ಕಂಬನ ಎಳ್ಕೋಬೇಕು. ಇದು ಆ್ಯಕ್ಚುಲಿ ನಾನು ರೋಲ್ ಮಾಡಿಕೊಂಡಿಲ್ಲ, ಸೊ ತುಂಬಾ ಗಂಟಾಗ್ತಾ ಇದೆ ನಿಮಗೆ ತೋರಿಸೋದಕ್ಕೆ ಅಂತಲೇ ನಾನು ಇದನ್ನು ಯೂಸ್ ಮಾಡ್ತಾ ಇರೋದು. ಸೊ ನೋಡಿ, ಸೊ ಇಲ್ಲಿ ಮೂರು ಕಂಬ ಆಯಿತು. ಮೂರು ಕಂಬ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇಷ್ಟು ಆದಮೇಲೆ ಇಲ್ಲಿ ಮೂರು ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಸೆಂಟರ್ ಒನ್ ಅಂದರೆ ಸೆಕೆಂಡ್ ಸಿಂಗಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು ಈ ರೀತಿ. ಅದಾದಮೇಲೆ ಮತ್ತೆ ಇಲ್ಲಿ ಐದು ಡಬಲ್ ಕ್ರೋಶೆ, ಒಂದು ಸೆಕೆಂಡ್ ಸ್ಟಿಚ್ ಒಳಗಡೆ ಸಿಂಗಲ್ ಕ್ರೋಶೆ. ಸೊ ಈ ಸ್ಟೆಪ್ ತೋರಿಸ್ತೀನಿ. ಸೊ ಇಲ್ಲಿ ಒಂದು ಸೆಂಟರಲ್ಲಿ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿಗೆ ತಿರ್ಗಾ ಐದು ಡಬಲ್ ಕ್ರೋಶೆ. ನೋಡಿ, ಐದು ಆದಮೇಲೆ ಇಲ್ಲಿಗೆ ಸೆಂಟರಲ್ಲಿ ಎರಡನೇ ಸಿಂಗಲ್ ಕ್ರೋಶೆ ಒಳಗಡೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ. ಸೊ ನೋಡಿ, ಈ ಪ್ಯಾಟರ್ನ್ ಈ ರೀತಿ ಕಾಣಿಸುತ್ತೆ. ಬ್ಲ್ಯಾಂಕೆಟ್ ಹಾಕಿದ್ರೆ ಅಂತೂ ತುಂಬಾ ಒಂಥರ ಪ್ರಿಟಿಯಾಗಿರುತ್ತೆ. ಹಾಗೆ ಇಲ್ಲಿ ನೋಡಿ, ಇದೆಲ್ಲ ಕಂಪ್ಲೀಟ್ಲಿ ಸ್ಟ್ರೇಟ್ ಆಗಿದೆ. ಸೊ ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದರೆ ನಾವು ಸ್ಟಿಚ್ಚು ಇಲ್ಲಿ ಒಂದು ಸ್ಟಿಚ್ ಮಿಸ್ ಮಾಡಿದ್ರು ಕೂಡ ಈ ಎಡ್ಜ್ ಇದೆಯಲ್ಲ ಈ ರೀತಿ ಸ್ಟ್ರೇಟ್ ಆಗಿ ಬರಲ್ಲ. ಸೊ ನೀವು ಅದನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕಾಗತ್ತೆ. ಸೊ ಗೊತ್ತಾಯಿತು ಅನ್ಕೋತೀನಿ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ನೀವು. ಸೊ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಆರಾಮಾಗಿ ಮಾಡ್ಕೋಬೋದು. ಸೊ ಇದನ್ನು ನಾನು ಕೊನೆವರೆಗೂ ಫಿನಿಷ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಇಲ್ಲಿ ಆಲ್ರೆಡಿ ತ್ರೀ ಆರ್ಚಸ್ ಹಾಕಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾವು ತ್ರೀ ಡಬಲ್ ಕ್ರೋಶೆಸ್ ಲೆಕ್ಕ ಹಾಕಿದ್ವಲ್ಲ, ಅಂದರೆ ತ್ರೀ ಚೈನ್ಸ್ ವಿಚ್ ಇಸ್ ಕೌಂಟೆಡ್ ಆಸ್ ಒನ್ ಡಬಲ್ ಕ್ರೋಶೆ ಪ್ಲಸ್ ಟೂ ಡಬಲ್ ಕ್ರೋಶೆಸ್ ಹಾಕಿದ್ದೀವಿ. ಸೊ ಈ ಕಡೆ ಕೂಡ ಅದೇ ಥರ ಹಾಕಬೇಕು. ಸೊ ಇಲ್ಲಿ ಸಿಂಗಲ್ ಆದಮೇಲೆ ಇಲ್ಲಿಗೆ ಈ ಚೈನ್ ಗ್ಯಾಪ್ ಇದೆಯಲ್ಲ, ಈ ಚೈನ್ ಗ್ಯಾಪ್ ಒಳಗಡೆ ಮೂರು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ನೋಡಿ, ಮೂರು ಆದಮೇಲೆ ಈ ಕಡೆನೂ ಅಷ್ಟೇ ಈ ರೀತಿ ಸ್ಟ್ರೇಟಾಗಿ ಬರಬೇಕು. ಒಂದು ಚೈನ್ ಹಾಕ್ಕೊಂಡು ಇದನ್ನು ಟರ್ನ್ ಮಾಡ್ಕೊಳ್ಳಿ. ತಿರ್ಗಾ ನೀವು ಕಲರ್ ಚೇಂಜ್ ಮಾಡಬೇಕು ಅಂದರೆ ಮಾಡ್ಕೋಬೋದು, ಬಟ್ ನಾನು ಇದೇ ಕಲರಲ್ಲೇ ತೋರಿಸ್ತಾ ಇದ್ದೀನಿ. ಒಂದು ಚೈನ್ ಹಾಕಿದ್ದಾದಮೇಲೆ ಫಸ್ಟ್ ಸ್ಟಿಚ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಸೊ ಇದೊಂಥರ ರಿಪಿಟೇಟಿವ್ ಪ್ಯಾಟರ್ನ್, ಆಗಲೇ ನಾವು ಇಲ್ಲಿ ಮಾಡಿದ್ವಲ್ಲ ಅದೇ ಥರನೇ ಬರುತ್ತೆ. ಸೆಕೆಂಡ್ ಸ್ಟಿಚ್ಚಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಅದಾದಮೇಲೆ ತ್ರೀ ಚೈನ್ಸ್, ಇಲ್ಲಿ ಈ ಎಲ್ಲ ಸ್ಟಿಚಸ್ಸು ಸ್ಕಿಪ್ ಮಾಡಿಬಿಟ್ಟು ಈ ಆರ್ಚ್ದು ಸೆಕೆಂಡ್ ಥರ್ಡ್ ಆ್ಯಂಡ್ ಫೋರ್ತ್ ಈ ಮೂರು ಸ್ಟಿಚ್ ಒಳಗಡೆ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಸೊ ಇವಾಗ ಖಂಡಿತ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ, ಈ ಚೈನ್ಸ್ ಹಾಕ್ತಾ ಇರೋದು ಆ್ಯಸ್ ಅ ಬೇಸ್ ನಮ್ಮ ನೆಕ್ಸ್ಟ್ ಸ್ಟೆಪ್ಗೆ. ಸೊ ಅದೇ ರೀತಿ ಕೊನೆವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಈ ಪ್ಯಾಟರ್ನ್ ನೀವು ಫಾಲೋ ಮಾಡಿದ್ರೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಾಕ್ಕೋಬೋದು. ಬೇಬಿ ಬ್ಲ್ಯಾಂಕೆಟ್ಸ್ ಮಾಡ್ಬೋದು, ಅಡಲ್ಟ್ ಬ್ಲ್ಯಾಂಕೆಟ್ಸ್ ಮಾಡ್ಬೋದು, ಕಿಂಗ್ ಸೈಜ್ ಕ್ವೀನ್ ಸೈಜ್ ಯಾವುದು ಬೇಕಿದ್ರೂ ಆ ಸೈಜ್ ನೀವು ಮಾಡ್ಬೋದು. ಸೊ ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ಏನು ಬರುತ್ತೆ ಅಂತ ನನಗೆ ಗೊತ್ತು, ವೂಲ್ ಎಷ್ಟು ಬೇಕು ಅಂತ ನೀವು ಕೇಳ್ತೀರಾ. ಅದು ನೋಡಿ, ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್, ಯಾಕಂದರೆ ಇದ್ರದ್ದು ಲುಕ್ಕು ಇದ್ರದ್ದು ಲುಕ್ಕು ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ಇದು ತುಂಬ ದಪ್ಪ ಇರೋವಂತಹ ವೂಲ್ ಅಂದರೆ ಯಾನ್. ಸೊ ನೋಡಿ, ಇದ್ರದ್ದು ಥಿಕ್ನೆಸ್ಸು ಪ್ಲಸ್ ಇದ್ರ ಥಿಕ್ನೆಸ್ ನೋಡಿ. ಸೊ ಡಿಪೆಂಡಿಂಗ್ ಆನ್ ದ ಥಿಕ್ನೆಸ್ ಆ್ಯಂಡ್ ಸೈಜ್ ನೀವು ವೂಲ್ನ ತೊಗೋಬೇಕಾಗತ್ತೆ. ನನಗೆ ಅಪ್ಫ್ರಂಟಾಗಿ ಇವಾಗಲೇ ಹೇಳಿ ಅಂದರೆ ನನಗೆ ಗೊತ್ತಾಗಲ್ಲ, ಯಾಕಂದರೆ ನಾನು ಈ ಬ್ಲ್ಯಾಂಕೆಟ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಯಾನಿಂದ. ಸುಮಾರು ಒಂದು ಎರಡು ಮೂರು ಬ್ಲ್ಯಾಂಕೆಟ್ ಈ ಥರ ಯಾನಿಂದ ಮಾಡಿದ್ದೀನಿ, ಬಟ್ ಇದರಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ನೋಡಿ ಒಂದು ಅಂದಾಜು, ಇಲ್ಲ ಶಾಪ್ ಕೀಪರ್ ನಾನೇ ಕೇಳಿ, ನಾನು ಡಬಲ್ ಕಲರಲ್ಲಿ ಒಂದು ಬೇಬಿ ಬ್ಲ್ಯಾಂಕೆಟ್ ಮಾಡಬೇಕು ಅಂದರೆ ಎಷ್ಟು ಬೇಕಾಗ್ಬೋದು ಅಂತ ಅವರೇ ನಿಮ್ಗೊಂದು ಐಡಿಯಾ ಕೊಡ್ತಾರೆ, 300 grams ಫೋರ್ 400 grams ಅಂತ. ಬಟ್ ಇನ್ ಕೇಸ್ ನಿಮ್ಮ ಯಾನ್ಗೆ ಶೇಡ್ ನಂಬರ್ ಇದ್ದರೆ ಶೇಡ್ ನಂಬರ್ನ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ, ಯಾಕಂದರೆ ಅರ್ಧ ಬ್ಲ್ಯಾಂಕೆಟ್ ಆದಮೇಲೆ ನಿಮ್ಮ ಯಾನ್ ಖಾಲಿ ಆಗೋದ್ರೆ ನೀವು ಮತ್ತೆ ಅದೇ ಶೇಡ್ ನಂಬರ್ನ ಆರ್ಡರ್ ಮಾಡ್ಬೋದು. ಬಟ್ ಶೇಡ್ ನಂಬರ್ ಮಿಸ್ ಆಗೋದ್ರೆ ಮತ್ತೆ ಎಕ್ಸಾಕ್ಟ್ ಮ್ಯಾಚಿಂಗ್ ಸಿಗೋದು ಸ್ವಲ್ಪ ಸರ್ಕಸ್ ಆಗಿಬಿಡತ್ತೆ. ಸೊ ಹಾಗಾಗಿ ಒಂದು ಸ್ಮಾಲ್ ಟಿಪ್, ಸೊ ವೆನೆವರ್ ಯು ಆರ್ ಸ್ಟಾರ್ಟಿಂಗ್ ಅ ಪ್ರಾಜೆಕ್ಟ್ ಒಂದು ಶೇಡ್ ನಂಬರ್ದು ನೋಟ್ ಮಾಡ್ಕೊಂಡು ಇಟ್ಕೊಂಬಿಡಿ.
ಸೊ ಇದು ಇದು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಬ್ಲ್ಯಾಂಕೆಟ್ನ ಮಾಡ್ಕೋಬೋದು. ಸೊ ಈ ಲೂಸ್ ಎಂಡ್ಸ್ನ ನೀಡಲ್ಗೆ ಹಾಕ್ಬಿಟ್ಟು ವೀವ್ ಮಾಡಬೇಕು, ಅದನ್ನು ಕೂಡ ತೋರಿಸ್ಬಿಡ್ತೀನಿ. ನಿಮಗೆ ಈ ರೀತಿ ನೀಡಲ್ ಬೇಕಾಗುತ್ತೆ. ಇದಕ್ಕೆ ಯಾನ್ ನೀಡಲ್ ಅಂತೀವಿ, ದಪ್ಪ ಇರುತ್ತೆ. ಸೊ ದಪ್ಪ ಇರೋದ್ರಿಂದ ಇದು ಈಸಿಯಾಗಿ ಪೋಣಿಸ್ಕೋಬೋದು. ನೋಡಿ, ಈ ರೀತಿ ಇದನ್ನು ಪೋಣಿಸ್ಕೊಂಡು ಇದೆಯಲ್ಲ, ಸೊ ಈ ಸ್ಟಿಚಸ್ ಮಧ್ಯದಲ್ಲಿ ಪಾಸ್ ಮಾಡ್ಕೋಬೇಕು ನೀವು. ಅಂದರೆ ನೀಡಲ್ ಪಾಸ್ ಮಾಡುವಾಗ ಆ ಕಡೆ ಈ ಕಡೆ ಕಾಣಿಸ್ಬಾರ್ದು. ನೋಡಿ ಇಲ್ಲಿ, ತುಂಬ ಎಳಿಬಾರ್ದು, ಇಲ್ಲಿ ಶೇಪ್ ನೋಡಿಕೊಂಡು ಎಳ್ಕೊಳ್ಳಿ. ಸೊ ಹಾಗೆ ಇನ್ನೊಂದು ಸತಿ ಈ ಕಡೆಯಿಂದ ಈ ರೀತಿ ಪಾಸ್ ಮಾಡಿಕೊಂಡು ಟ್ರಿಮ್ ಮಾಡಿಬಿಡ್ಬೋದು ಇದನ್ನು. ಸೊ ಅದೇ ರೀತಿ ಎಲ್ಲ ಎಡ್ಜಸ್ಸನ್ನು ನೀವು ವೀವ್ ಮಾಡಬೇಕಾಗತ್ತೆ. ಸೊ ಇದಕ್ಕೆ ನಾನು ಇನ್ನೂ ಮಾಡಿಲ್ಲ, ಯಾಕಂದರೆ ಇನ್ನೂ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ. ಸೊ ಆದಮೇಲೆ ಇದಕ್ಕೂ ಇದೇ ರೀತಿ ಮಾಡಬೇಕು. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಫೇಸ್ಬುಕ್ಕಲ್ಲಿ ಕ್ರೋಷೆ ಕ್ಲಬ್ ಬೈ ನಾಟಿ ಥ್ರೆಡ್ಸ್ ಅಂತ ಒಂದು ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಜಾಯಿನ್ ಆಗಿಬಿಟ್ಟು ನೀವು ಏನೇನು ಕ್ರೋಷೆ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀರಾ ಅಲ್ಲಿ ಪೋಸ್ಟ್ ಮಾಡಿ, ಸೊ ನಾನು ನೋಡಿ ಖುಷಿ ಪಡ್ತೀನಿ. ಸೊ ಈ ಬ್ಲ್ಯಾಂಕೆಟ್ ಈ ರೀತಿ ಪ್ರೋಗ್ರೆಸ್ ಆಗ್ತಾ ಇದೆ. ನೀವು ನನ್ನ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ, ಕನಿಕಾ ರೆಡ್ಡಿ ವ್ಲಾಗ್ಸ್ ಅಂತ ವ್ಲಾಗ್ ಚಾನಲ್ ಇದೆಯಲ್ಲ, ಅಲ್ಲಿಗೆ ಸಬ್ಸ್ಕ್ರೈಬ್ ಆದರೆ ನಿಮಗೆ ಇದ್ರದ್ದು ಅಪ್ಡೇಟ್ಸ್ ಕೂಡ ಸಿಗತ್ತೆ. ಇದಿನ್ನೂ ಬೇಕು, ಒಂದು 2-3 ತಿಂಗಳು ಬೇಕನ್ಸುತ್ತೆ, ಯಾಕಂದರೆ ನನಗಿರೋ ಕೆಲ್ಸಗಳ ಜೊತೆ ಇದನ್ನು ಮಾಡೋದು ಸ್ವಲ್ಪ ಕಷ್ಟನೇ. ಬಟ್ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಸೊ ನೀವು ಇನ್ನೂ ನನ್ನ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೂ ಜಾಸ್ತಿ ಈ ರೀತಿ ಕ್ರೋಷೆ ಪ್ರಾಜೆಕ್ಟ್ ವೀಡಿಯೋಸ್ ನಿಮಗೆ ಬೇಕು ಅನ್ನೋದಾದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಪರ್ಸ್ ಆಗಲಿ, ಬೇಬಿ ಸ್ಕರ್ಟ್, ಬೇಬಿ ಡ್ರೆಸ್ಸಸ್ಸು, ಆಮೇಲೆ ಬೇಬಿ ಬೂಟ್ಸ್, ಡ್ರೀಮ್ ಕ್ಯಾಚರ್ಸ್, ಥಲ್ಪೋಶ್, ಆಮೇಲೆ ಡಾಯ್ಲೀಸು, ಈ ರೀತಿ ಎಲ್ಲ ನಿಮಗೆ ಬೇಕು ಅನ್ನೋದಾದರೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡ್ತೀನಿ. ಸೊ ಐ ಥಿಂಕ್ ಈ ವಿಡಿಯೋ ಅಲ್ಲಿ ಇಷ್ಟೇ, ನಾನು ಮತ್ತೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಬಾಯ್.